ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನವನ್ನು ಸರಳವಾಗಿ ಆಚರಿಸಲಾಯಿತು. ಹೌದು, ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಜನಸಂಘದ ಅಗ್ರಗಣ್ಯ ನಾಯಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನವನ್ನು ಕೋವಿಡ್ ಪ್ರಯುಕ್ತ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಹಿರಿಯ ಮುಖಂಡ ಲಕ್ಷ್ಮಣ ಔಟಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕಟ್ಟ ದೇಶ ಪ್ರಭಿಗಳಾಗಿದ್ದರು. ದೇಶದ ಹಿತಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಹಿತಕ್ಕಾಗಿ ಜನಸಂಘವನ್ನು ಸ್ಥಾಪಿಸಿ ನಂತರ ಭಾರತೀಯ ಜನತಾ ಪಕ್ಷವನ್ನು ಪರಿವರ್ತಿಸಿ ದೇಶ ಉದ್ಧಾರಕ್ಕಾಗಿ ಪಕ್ಷದಲ್ಲಿ ಸಿದ್ಧಾಂತಗಳನ್ನು ಅಳವಡಿಸಿ ಶ್ರಮಿಸಿದರು. ಇವರ ಸತತ ಪ್ರಯತ್ನದಿಂದ ಇಂದು ದೇಶಾದ್ಯಂತ ಬಿಜೆಪಿ ಅಧಿಕಾರದಲ್ಲಿದೆ. ಇಂತಹ ಅಪ್ಪಟ ದೇಶ ಪ್ರೇಮಿ ಸಿಗುವುದು ಅಪರೂಪ. ಇವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವು ನಡೆದು ಪಕ್ಷವನ್ನು ಮೇರುಮಟ್ಟದಿಂದ ಭದ್ರಪಡಿಸಿಕೊಳ್ಳೋಣ ಎಂದು ಉಪಾಧ್ಯಾಯರ ಕುರಿತು ವಿವರವಾಗಿ ಮಾತನಾಡಿದರು. ಉಪಾಧ್ಯಾಯರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಭೀಮಶೆಟ್ಟಿ ಮುರುಡ, ಮಲ್ಲಿಕಾರ್ಜುನ ಉಡುಪಿ, ರೇವಣಸಿದ್ದು ಮುಖ ಸೇರಿದಂತೆ ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಅಶೋಕ್ ಚೌಹಾಣ್, ಜಗದೀಶ್ ಸಿಂಗ್ ಠಾಕೂರ್, ಪುರಸಭೆ ಸದಸ್ಯರಾದ ರಾಜು ಪವಾರ್, ಭೀಮರಾವ್ ರಾಠೋಡ್, ತಾಲೂಕು ಪಂಚಾಯತ್ ಸದಸ್ಯ ಪ್ರೇಮ್ ಸಿಂಗ್ ಜಾಧವ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಇಟಗಿ, ಅಲ್ಲಂ ಪ್ರಭು ಹುಲಿ, ಆರ್ಎಸ್ಎಸ್ ಮುಖಂಡ ಅರುಣ್ ಸಿದ್ದಪ್ಪ ಮುಖ, ಆಕಾಶ್ ಕೊಳ್ಳೂರ್, ದೇವಲಪ್ಪ ಸುಣಗಾರ್, ಅಂಬರೀಶ್ ಓಲ್ಗೇರಿ, ಶ್ರೀಕಾಂತ್ ಪಿತ್ತಲ್, ವಿಠಲ್ ಕುಸಾಳೆ, ವೀರೇಂದ್ರ ಮುರುಡ, ಉಮೇಶ್ ಬೆಳಕೇರಿ, ಸತೀಶ್ ರೆಡ್ಡಿ, ಹನುಮಂತ ಭವಿ, ಅಭಿಷೇಕ್ ಪೂಜಾರಿ, ಶ್ರೀನಿವಾಸ್ ಚಿಂಚೋಳಿಕಾಳ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ 7 ನ್ಯೂಸ್, ಚಿಂಚೋಳಿ.